ಈಗ ಹಾಡು ಕೇಳಿದ್ರಲ್ಲ, ಈ ಹಾಡನ್ನು ಬರೆದವರು ಕವಿಗಳಾದ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರು. ನಮ್ಮ ಪಠ್ಯಪುಸ್ತಕದಲ್ಲಿ ಗೆಳೆತನ ಅಂತ ಪದ್ಯ ಇದೆ, ನಾಳೆ ಮೇಷ್ಟ್ರು ಪಾಠ ಮಾಡ್ತಾರಂತೆ, ಓದ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಹೌದು, ಮರ್ತೆ ಹೋಗಿತ್ತು ಅಜ್ಜಿ, ಅದ್ರ ಬಗ್ಗೆ ಪ್ಲೀಸ್ ಹೇಳಿ ಅಜ್ಜಿ. ಪ್ಲೀಸ್ ಅದ್ರ ಬಗ್ಗೆ ಹೇಳ್ತೀರಾ? ಪುಸ್ತಕ ಇಲ್ಲೇ ಇದೆ ಅಜ್ಜಿ, ತಗೊಳ್ಳಿ. ಪದ್ಯ ಪಾಠ ಮೂರು, ಗೆಳೆತನ. ಹಾ, ಗೆಳೆತನ ಬರೆದವರು ಚನ್ನವೀರ ಕಣವಿಯವರು. ಇವರೇ ಅವ್ರು ನಿಮಗೆ ಗೊತ್ತಾ ಅಜ್ಜಿ? ಓ, ಗೊತ್ತಿಲ್ಲದೆ ಏನು, ಇವರು ನಮ್ಮೂರು ಗದಗಿನವರೇನೆ. ನೀನು ಅವರನ್ನು ನೋಡಿರ್ತೀಯ, ಈಗ ಮರ್ತು ಬಿಟ್ಟಿದೀಯ ಅಷ್ಟೇ. ನಾನು ನೋಡಿದ್ದೀನಿ ಅಜ್ಜಿ. ಅದೇ ಟೋಪಿ ಹಾಕೊಂಡಿರ್ತಾರಲ್ಲ, ಅವ್ರು ತಾನೆ ಮೊನ್ನೆ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ರು. ಹೌದು, ಅವರೇ. ಈ ಚನ್ನವೀರ ಕಣವಿಯವರು ಬಹಳ ದೊಡ್ಡ ಕವಿಗಳು, ಸಜ್ಜನರು. ಅವ್ರು ಬರೆದಂಥ ಕವನಗಳನ್ನು ಓದಿದರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ನಮಸ್ಕಾರ ಕಣವಿ ಸರ್ಗೆ. ನಮಸ್ಕಾರ. ನಾವು ಮಲಸಜ್ಜನ ಪ್ರೌಢಶಾಲೆಯಿಂದ ಬಂದೀವಿ, ಮಕ್ಕಳನ್ನ ಕರ್ಕೊಂಡು ಬಂದೀನಿ. ತಮ್ಮ ಆಕಾಶಬುಟ್ಟಿ ಕವನ ಸಂಕಲನ ಇದೆಯಲ್ಲ, ಅದರಲ್ಲಿರುವಂಥ ಗೆಳೆತನ ಪದ್ಯ, ಅದನ್ನು 8ನೇ ಪಠ್ಯಪುಸ್ತಕದೊಳಗೆ ಅದನ್ನು ಅಳವಡಿಸ್ಯಾರ. ಅದಕ್ಕೆ ಆ ಕವನದ ಬಗ್ಗೆ ತಮ್ಮ ಅಭಿಪ್ರಾಯಗಳು ಮತ್ತು ಸ್ವಲ್ಪ ವಿವರಣೆಯನ್ನು ನಮ್ಮ ಮಕ್ಕಳು ತಮ್ಮಿಂದನೇ ಕೇಳಬೇಕು ಅಂಥೇಳಿ ಅಂದ್ಕೊಂಡಾರೆ. ಅಜ್ಜ ಅವರೇ, ನಾನು ನಿಮ್ಮನ್ನೆಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡಿದ್ದೀನಿ, ಅದಕ್ಕೆ ತಾವು ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ನೋಡಪ್ಪ, ನಾನು ಹುಟ್ಟಿದ್ದು ಈಗ ಗದಗ ಜಿಲ್ಲೆಯೊಳಗಿರುವಂಥ ಹೊಂಬಳ ಅನ್ನೋ ಊರಿನೊಳಗೆ, 1928 ಜೂನ್ 28ಕ್ಕೆ ಅಲ್ಲೇ ಪ್ರಾಥಮಿಕ ಶಾಲೆ ಆಯಿತು. ನಮ್ಮ ತಂದೆಯವರ ಶಿಕ್ಷಕರಿದ್ದರು ಅಲ್ಲೇ, ಏಕೋಪಾಧ್ಯಾಯ ಶಾಲೆ ಅಂತ ಇದ್ದವು ಅವಾಗ. ಆಮೇಲೆ ಮುಂದಿನ 5, 6, 7 ಆ ಕೈಗೆಲ್ಲ ಇಲ್ಲೇ ಗರಗದ ಹತ್ರ ಬಂದೆ. ಅಲ್ಲಿ ಆ ಶಾಲೆಯೊಳಗೆ ಮುಲ್ಕಿ ಪರೀಕ್ಷೆ ಅಂತ ಕರಿತಿದ್ದರು ಅವಾಗ. ಆಮೇಲೆ ಹೈಸ್ಕೂಲಿಗೆ ಇಲ್ಲಿ ಬಂದೆ, 40, 41ರೊಳಗೆ ಧಾರವಾಡದಲ್ಲಿ ಹೈಸ್ಕೂಲ್ ಶಿಕ್ಷಣ ಎಲ್ಲ ಆಯಿತು. ಆರ್ ಎಸ್ ಹೈಸ್ಕೂಲ್ನೊಳಗೆ, ಆಮೇಲೆ ಕರ್ನಾಟಕ ಕಾಲೇಜ್ನೊಳಗೆ, ಆಮೇಲೆ ವಿಶ್ವವಿದ್ಯಾಲಯ ಆದರೆ ಪ್ರಾರಂಭವಾಗಿತ್ತು. ನಮ್ಮದೇ ಬೇಗ ಮೊದಲೇ ಬ್ಯಾಚ್ ಇದ್ದಾಯಿತು, ಆಮೇಲೆ ಇದಾಯಿತು. ಆಮೇಲೆ ವಿಶ್ವವಿದ್ಯಾಲಯದೊಳಗೆ ಪ್ರಸಾರಾಂಗ ಅಂತ ಶುರುವಾಯಿತು. ಅದಕ್ಕೆ ನಾನು ಸ್ಥಾಪಕ ನಿರ್ದೇಶಕ ಅಂತ ಕೆಲಸ ಮಾಡಿದೆ. 83ರೊಳಗೆ ನಾನು ವಿಶ್ರಾಂತಿ ಇದಾವತ್ತು, ರಿಟೈರ್ ಆಯಿತು ಇದು ಮಾಡಿಕೊಂಡು. ಆಮೇಲೆ ಕವಿತೆಗಳಿಂದ ಮೊದಲಿನಿಂದ ಬರಿತಾ ಇದ್ದೆ. ಅನೇಕ 18-20 ಪುಸ್ತಕಗಳು, ಕವನ ಸಂಗ್ರಹಗಳು ಪ್ರಕಟ ಆಗ್ಯಾವ. ಆಮೇಲೆ ಗದ್ಯದೊಳಗೆಲ್ಲ ಅನೇಕ ಲೇಖನಗಳನ್ನು ಬರೆದಿದ್ದೀನಿ, ಅವೆಲ್ಲ ಪುಸ್ತಕಗಳೆಲ್ಲ ಪ್ರಕಟ ಆಗ್ಯಾವೆ. ಆಮೇಲೆ ಅನೇಕ ಪ್ರಶಸ್ತಿಗಳು ಬಂದವೆ, ಬೇಂದ್ರೆ ಕಾವ್ಯ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಬೇರೆ ಅನೇಕ ಇವುಗಳು ಬಂದವೆ. ಜನ ಪ್ರೀತಿಯಿಂದ ಕವಿತೆ ಓದ್ತಾರೆ. ಮತ್ತು ನಿಮ್ಮ ಜೊತೆಗೆ ನಿಮ್ಮಂಥವರೆಲ್ಲ ಮಕ್ಕಳ ಬಗ್ಗೆ ನನಗೆ ಓದೋದು ಹೇಳೋದು ಅಂತಂದರೆ ನನಗೆ ಭಾಳ ಸಂತೋಷದಿದ್ದು. ದೊಡ್ಡ ದೊಡ್ಡವ್ರದ್ದು ಮಾತು ಬಿಡಿ, ಅವ್ರದ್ದು ಸರಿ ಓದ್ತಾರೆ ಅಂತ ಇದು ಮಾಡಿರ್ತಾರೆ, ಆದರೆ ನಿಜವಾಗ ಭಾಳ ಮುಗ್ಧವಾಗಿ ಮತ್ತು ಶುದ್ಧವಾಗಿ ಅಂತಃಕರಣ ಇರ್ತದಲ್ಲ ನಿಮ್ಮ ಮಾತುಗಳಲ್ಲಿ ಇರ್ತಾರೆ. ಅದಕ್ಕೆ ನಾನು ನಿಮ್ಮ ಜೊತೆಗೆ ಓದೋದಾಗಲಿ ಬರೆಯೋದಾಗಲಿ ಹಿಂಗೆ ಭಾಳ ನನಗೆ ಸಂತೋಷದಿದ್ದು. ಇವು ಸಾಕಲ್ಲ ಇಷ್ಟು ಪರಿಚಯ. ಅಜ್ಜ ಅವರ, ನಮಗೆ 8ನೇ ತಾತ್ ಪುಸ್ತಕ ಒಳಗೆ ನೀವು ಬರೆದಿದ್ದು ಗೆಳೆತನ ಎಂಬ ಪದ್ಯ ಬಂದಿತ್ತು, ನಮಗೆ ಭಾಳ ಸೇರೈತ್ರಿ ಅದು. ನೀವು ಹೆಂಗಿದ್ರು ಇಲ್ಲೇ ಕೂತಿರಲ್ರಿ, ನಮಗೊಂದು ಸ್ವಲ್ಪ ಪದ್ಯದ ಬಗ್ಗೆ ಹೇಳಬೇಕಂತ ಕೇಳ್ಕೊತೀನಿ ರೀ. ಅದು ಬಹಳ ವರ್ಷಗಳಿಂದ ಪಠ್ಯದಲ್ಲಿ ಇದೆ, ನನ್ನೊಂದು ಕೆಲವು ವರ್ಷ ಇರ್ತದಲ್ಲ ಆವಾಗ ಅದು ಎಲ್ಲರಿಗೂ ಭಾಳ ಹಿಡಿಸಿ. ನಿನಗೇನು ಹಿಡಿಸ್ತು ಅಂತ ಹೇಳಿದಲ್ಲ, ಯಾಕಂದರೆ ಆ ವಿಷಯನ ಹಂಗದ. ಈ ಗೆಳೆತನ ಅನ್ನುವಂಥದ್ದು ಭಾಳ ಜೀವನದಲ್ಲಿ ಭಾಳ ಮುಖ್ಯವಾದಂಥದ್ದು. ಅದು ಮೌಲ್ಯಗಳು ಅಂತ ಕರಿತೀವಿ ನಾವು. ಈ ಸ್ನೇಹ, ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆ, ನಂಬಿಕೆ, ಇವೆಲ್ಲ ಇದುವಲ್ಲ, ಇವು ಜೀವನದ ಒಳ್ಳೆಯ ಒಳ್ಳೆಯ ಗುಣಗಳು, ಮೌಲ್ಯಗಳು ಅಂತ ನಾವು ಕರಿತೀವಿ. ಅಂಥ ಮೌಲ್ಯಗಳಲ್ಲಿ ಗೆಳೆತನವು ಅನ್ನುವಂಥದ್ದು. ಇದು ಕವಿತೆ ಬರೆದದ್ದು ನಾನಿನ್ನೂ ಕಾಲೇಜಿನೊಳಗಿದ್ದಾಗ, ವಿದ್ಯಾರ್ಥಿ ಇದ್ದಾಗ. 1953ರಲ್ಲಿ ಪ್ರಕಟವಾದಂಥ ಆಕಾಶಬುಟ್ಟಿ ಕವನ ಸಂಗ್ರಹದೊಳಗೆ ಈ ಕವಿತೆ ಇದೆ. ಅಂದರೆ ಸ್ನೇಹದ ಗೆಳೆತನ ಅನ್ನುವಂಥದ್ದು ಏನದೇ ಅಲ್ಲ, ಇದೆಷ್ಟು ಮಹತ್ವದ್ದು. ಮತ್ತು ಆಗ ಯಾರ್ಯಾರು ನನಗೆ ಸ್ನೇಹಿತರಂತಿದ್ದರು, ಈಗಲೂ ಕೂಡ ನನಗೆ ಸ್ನೇಹಿತರಾಗಿ ಉಳ್ಕೊಂಡ. ಅದು ನಿಜವಾದ ಸ್ನೇಹ, ನನ್ನಡೂ ಇದಾಗಿಬಿಟ್ಟಿರಂಥದ್ದಲ್ಲ. ಹಲವಾರು ಸ್ನೇಹ ಬಿಟ್ಟು ಹೋಗಿಲ್ಲ ಅಂತ ಏನೇ ಬಿಟ್ಟು ಹೋಗಿಲ್ಲ ಅಂತಲ್ಲ. ಕೊನೆಯವರಿಗೂ ಮತ್ತು ಅಂಥವ್ರು ಭಾಳ ಸಿಗುವುದಿಲ್ಲ, ಅಂದರೆ ಪರಿಚಯದವರು ಸಿಗ್ತಾರೆ. ಆದರೆ ಪರಿಚಯ ಸ್ನೇಹ ಅಂತಲ್ಲ,
ಅದು ಪರಸ್ಪರ ಅಂತಃಕರಣ, ಹೃದಯ, ಮನಸ್ಸು ಒಂದಾಗಿರಬೇಕು, ಪರಸ್ಪರ ಸಹಾಯ ಮಾಡ್ತಾ ಇರಬೇಕು. ಅಂದರೆ ನಿನ್ನ ಸುಖ ದುಃಖ ಎಲ್ಲ ನಿಮ್ಮ ಗೆಳೆಯನು ಅಂತ ತಿಳ್ಕೋಬೇಕು. ಅವ ಪರಸ್ಪರ ಹೀಗೆ ರೀತಿ ಇರಬೇಕು, ಇದು ಇರಬಾರ್ದು. ಈ ಪದ್ಯದಲ್ಲಿ ಇದು ಆ ರೀತಿಯಾಗಿ ಬಂದಂಥ ಒಂದು ಕವಿತೆ ಇದು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಯ ತಣ್ಣಳಲ ತಂಪಿನಲ್ಲಿ ತಂಗಿರುವೆನು. ಜೀವನದ ನಂತ ದುರ್ಭರ ಭವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನು ಉಳಿದರೆ ಏನಿಹುದು ಜೀವನಮೃತ. ಗೆಳೆತನ ಅನ್ನುವಂಥದ್ದು ವಿಶಾಲವಾದಂಥ ಆಲ, ಆಲದ ಮಲ ನೋಡಿರಲಿಲ್ಲ, ಆದ್ರ ನೆರಳು, ಆ ಆ ಗೆಳೆತನದ ಅನ್ನುವಂಥ ನೆರಳಿನಲ್ಲಿ ನಾನು ನನ್ನ ಜೀವನವನ್ನು ಸಾಗಿಸಿದೆ. ಅದಕ್ಕಾಗಿ ಇದು ಎಷ್ಟು ಮಹತ್ವದ್ದು ಅಂತಂದರೆ, ಇದು ಜೀವನದ ಅಮೃತ ಎಲ್ಲಿದೆ ಅಂತಂದರೆ ಗೆಳೆತನದಲ್ಲಿದೆ ಅಂತ. ಗೆಳೆತನ ಇಲ್ಲದೇ ಇದ್ದಂತಂದರೆ ಜೀವನದಲ್ಲಿ ಏನು ಸೊಗಸಿಲ್ಲ, ಸುಖ ಇಲ್ಲ, ಇರಲಿಲ್ಲ ಅನ್ನುವಂಥದ್ದು ಪದ್ಯ. ಇಹಲೋಕದೊಳಗಿರುವ ದೊಡ್ಡ ಅಮೃತ, ಹಾಂ ಅಮೃತ. ಮತ್ತು ನಮಗೆ ಏನು ನೋವು ದುಃಖ ಬವಣೆ ಅವೇನೇ ಬಂದಿರ್ತಾವಲ್ಲ, ಅವನ್ನೆಲ್ಲ ನಾವು ಮೌನದಲ್ಲಿ ಅವನ್ನು ಸಹಿಸಿಕೊಂಡಿರ್ತೇವೆ ಅಂತ ಗೆಳೆತನ ಆರಿಗೆ ಒಂದು ಶಕ್ತಿಯನ್ನು ತಂದುಕೊಡ್ತದೆ. ಇಲ್ಲಿ ವಂಚನೆ ಇಲ್ಲ. ನಿಜವಾದ ಗೆಳೆತನದಲ್ಲಿ ಏನೇನಪ್ಪ, ಇಲ್ಲಿ ವಂಚನೆ ಇಲ್ಲ ಅಂದರೆ ಮೋಸ ಇಲ್ಲ. ಚಂಚಲತೆ ಇನಿತಿಲ್ಲ, ಚಂಚಲ ಮನಸ್ಸು ಓಡಾಡ್ತಿರ್ತಲ್ಲ, ಏ ಇವನು ಬಿಟ್ಟು ಹೋದ ಏ ಇವನು ಇವನು ಜಗಳಾಡ್ಬಿಡೋದು, ಮತ್ತೊಬ್ಬರು ಕೂಡ ಹೋಗೋದು, ಇದು ಇಲ್ಲ. ಚಂಚಲತೆ ಇನಿತಿಲ್ಲ. ಮೇಲು ಕೀಳುಗಳೆಂಬ ಭೇದವಿಲ್ಲ. ಅವ ಏ ಶ್ರೀಮಂತರದನ ನಾನು ಬಡವರಿದ್ದೀನಿ ಹೆಂಗಪ್ಪ, ಏ ಅವ ಮೇಲ್ವರ್ಗದವರ ಜಾತಿಯವನ ನಾನು ಕಳೆದಿದ್ದೀನಿ, ಇಂಥದ್ದು ಯಾವುದೂ ಇಲ್ಲ. ಗೆಳೆತನ ಅಂತಂತಂದರೆ ಶುದ್ಧವಾದಂಥದ್ದು, ಇದು ಯಾವುದನ್ನು ಅದನ್ನು ನೋಡುವುದಿಲ್ಲ ಅಂತ. ಆಮೇಲೆ ಅಹಮಿಕೆಯ ನೆವಮಿಲ್ಲ, ಅಹಂಕಾರ ನಂದು ನಾನೇ ಶ್ರೇಷ್ಠ ನಾ ದೊಡ್ಡವ ಅಂತ ಅನ್ನೋದಿಲ್ಲ. ನೀ ಗೆಳೆತನ ನೀನು ನನ್ನ ಗಾಯಪ್ಪ ಅಂತಂತಂದರೆ ನೀನು ಸಮಾನ ಅಂತ ತಿಳ್ಕೊಳ್ಳೋದು, ಸಮಾನಸ್ಕಂದ್ರು ನಾವು ಇಬ್ಬರು ಅಂತ. ದ್ವೇಷ ಗುಣಂ ಅಣಮಿಲ್ಲ, ದ್ವೇಷ ಪರಸ್ಪರ ದ್ವೇಷ ಮಾಡೋದು ಅಥವಾ ಹಿಂಗೆ ಏನು ಸೇಡು ತೀರಿಸ್ಬೋದು ಅಂತ ಏನಿರುತ್ತಲ್ಲ, ಅದು ಅಣು ಮಾತ್ರವೂ ಕೂಡ ಇಲ್ಲ ಅಂತ. ದ್ವೇಷ ಗುಣಂ ಅಣಂ ಇಲ್ಲ, ಅಣು ಅಷ್ಟು ಸಹಿತ ಇಲ್ಲ ಅಂತ. ಅಣು ಕಣ ಅಂತೀವಲ್ಲ ಆದಾಗಿದ. ಸಣ್ಣತನ ಸಂಕೋಚ ಮೊದಲೇ ಇಲ್ಲ, ಕೇಳಬೇಡ್ರಿ ಅದ ಶುದ್ಧ. ಸಣ್ಣತನ ಅನ್ನೋದು ಸಂಕೋಚ ಮನಸ್ಸು ಮನಸ್ಸಿರೋದು, ಸಣ್ಣ ಸಣ್ಣತನ ತೋರಿಸ್ತಿರ್ತೀವಲ್ಲ, ಏಯ್ ನನಗೆ ಇದು ಇರಲಿ ಏ ಚಲೋ ಪೆನ್ ನನ್ನ ಹತ್ರ ಇರಲೋ ಅಂತ ಅಂದ್ಬಿಡೋದು, ಚಲೋ ಪುಸ್ತಕತಿ ಇದು ಹಿಂಗೆ ಇರ್ಕೊಳ್ಳೋದು. ಅದಕ್ಕೆ ಸಣ್ಣತನ ಅದು ಸಂಕೋಚ ಅದು ಇದು ಮೊದಲಿಗಂತನೂ ಇಲ್ಲೇ ಇಲ್ಲ. ಇದು ಅಂದರೆ ಗೆಳೆತನದ ನಿಜವಾದ ಗೆಳೆತನದ ಲಕ್ಷಣಗಳಿವೆಲ್ಲ. ಮನವು ಬಾನಗಲ ಎದೆ ತಿಳಿಗೊಳ್ಳದಲ್ಲು. ಮನಸ್ಸು ಎಷ್ಟು ವಿಶಾಲವಪ್ಪ ಅಂತಂದರೆ ಗೆಳೆತನದ ನಿಜವಾದ ಗೆಳೆಯನಂದರೆ ಆಕಾಶದಷ್ಟು ಆಗಲ್ಲ. ಆಕಾಶ ಎಷ್ಟಾಗಲದ ನೋಡು, ಅದಕ್ಕೆ ನಾವು ಉಪಮೆ ಕೊಡ್ಬೇಕಾಗತ್ತೆ. ಆಕಾಶ ಅಂತ ಅಂತೀವಿ, ಭೂಮಿ ಅಂತಂತೀವಿ, ಸಮುದ್ರ ಅಂತಂತೀವಿ, ಹೇಗೆ ಅದ ಮನಸ್ಸು ಅನ್ನುವಂಥದ್ದು ಅಷ್ಟು ಅಗಲವಾದಂಥದ್ದು ಆಗಲ. ಆಮೇಲೆ ಎದೆ ತಿಳಿಗೊಳ್ಳದು ಅಂತಃಕರಣ, ಎದೆ ಅಂತಂದರೆ ಇದು ಅಂತಃಕರಣ ಹಾರ್ಟ್ ಇದವರದು, ಅದು ತಿಳಿಯಾದಂಥ ಸರೋವರ. ನಿಮ್ಮ ಮುಖ ನೋಡಿಕೊಂಡ್ರೆ ಕಾಣಿಸ್ತದೆ, ದಂಡ ಮುಂದೆ ಇರುವಂಥದ್ದು ಗಿಡಗಳ ಮರಗಳೆಲ್ಲ ಪ್ರತಿಫಲ ಮಾಡಿರ್ತಾವೆ, ಅಷ್ಟು ತಿಳಿ ಅಂದ ಕನ್ನಡಿ ನೋಡ್ಕೊಂಡಂಗೆ ಅದು ಇದೆ ತಿಳಿಗೊಳ್ಳದ ಹಾಗೆ. ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು, ಅಷ್ಟು ಬೆಳಗ ಸ್ಫಟಿಕ ಅಂತಂದರೆ ಹಳಕು, ಸ್ಫಟಿಕ ಅಷ್ಟು ಬೆಳಗಿರುವುದಿಲ್ಲ, ಯಾವುದೂ ಇಲ್ಲಿ ಬೆಳೆದ ಅಷ್ಟು ಅಗದಿ ಅಚ್ಚು ಬೆಳಕಿರುವಂಥದ್ದು ಅಂತ ವಸ್ತು ಅಂಥದ್ದು, ಅದಕ್ಕೆ ಅಚ್ಚವಾದಂಥ ಅದು ಬೆಳಕು. ಮತ್ತು ಬೆಳದಿಂಗಳ ಎಷ್ಟು ಮನೋಹರವಾಗಿರ್ತದಲ್ಲ ಬೆಳಕು, ಎಲ್ಲ ಇಡೀ ಜಗತ್ತೆಲ್ಲ ನಮ್ಗೆ ಕಾಣಿಸ್ತಿರ್ತದೆ ಇದು ಮಾಡಿಕೊಂಡು, ಹಂಗೆ ಆ ಮನಸ್ಸು ಇರುವಂಥದ್ದು ಅಂತ. ಮಕ್ಕಳೇ, ಈಗ ನೀವೆಲ್ಲ ಕವಿಗಳಾದ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರು ತಾವೇ ಬರೆದಂತಹ ಗೆಳೆತನ ಪದ್ಯವನ್ನು ಓದಿ ಹೇಳಿ ವಿವರಿಸಿದ್ದನ್ನು ಕೇಳಿದಿರಲ್ವೇ? ಅದರ ಕೆಲವು ಭಾಗಗಳನ್ನು ನಾನೀಗ ಓದಿ ಹೇಳ್ತೇನೆ, ಆಯಿತಾ? ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು? ಇಲ್ಲಿ ಕವಿ ಹೇಳ್ತಾರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅನ್ನೋ ಗಾದೆಯನ್ನು ನಾವು ಕೇಳಿದ್ದೇವೆ, ನೀವು ಎಲ್ಲ ಕೇಳಿದಿರಲ್ವ ಮಕ್ಕಳೇ? ಆದರೆ ಗೆಳೆತನ ಅನ್ನೋದರ ರುಚಿ ಸವಿ ಈ ಗಾದೆಗಿಂತಲೂ ಹೆಚ್ಚಿನದು, ಮಿಗಿಲಾದದ್ದು ಅಂತ ಕವಿಗಳು ಈ ಪದ್ಯದಲ್ಲಿ ಹೇಳುವಂತಹ ಸಾಹಸವನ್ನು ಮಾಡಿದ್ದಾರೆ.
ಕಂಡ ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಕಂಡು ಕಂಡವರಿಗೆಲ್ಲ ಇದರ ಸವಿ ರುಚಿ ಎಲ್ಲಿ ಗೊತ್ತಾಗುತ್ತೆ? ಆದರೆ ಗೆಳೆತನದ ಸವಿಯನ್ನು ಉಂಡವರು, ಗೆಳೆತನವನ್ನು ಅರ್ಥ ಮಾಡಿಕೊಂಡಿದ್ದವರಿಗೆ ಮಾತ್ರ ಈ ಮಾತಿನ ಒಳ ಅರ್ಥ ಗೊತ್ತಾಗ್ತದೆ ಅಂತ ಕವಿಗಳು ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಹೇಗೋ ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು, ಆಗು ಹೋಗುಗಳಿಂಗೆ ಬಾಗದಂತೆ, ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ, ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧದಲು ಜೀವತೆಯಿದು. ಮಕ್ಕಳೇ, ಹೇಗೆ ಹೇಗೋ ಇರುತ್ತೆ ಜೀವನ, ಅದನ್ನೆಲ್ಲ ಸಹಿಸಿಕೊಂಡು ಎಲ್ಲದಕ್ಕೂ ಹೆಗಲು ಕೊಟ್ಟು ತಮ್ಮ ಪ್ರೀತಿ ಒಲವು ಗೆಳೆತನವನ್ನು ಸಂಪಾದಿಸಿಕೊಂಡಿರ್ತಾರೆ. ಅಂತಹ ಗೆಳೆತನ ಏನೇ ಆಗಲಿ ಏನೇ ಹೋಗಲಿ ಯಾವುದಕ್ಕೂ ತಲೆ ಬಾಗೋದಿಲ್ಲ. ಸುಖ ಬಂದಾಗ ಸಂತಸ ಪಟ್ಟುಕೊಂಡು ಸಂತೋಷ ಪಟ್ಟುಕೊಂಡು, ದುಃಖ ಬಂದಾಗ ಸಹಭಾಗಿಗಳಾಗಿ ಹಂಚಿಕೊಂಡು ಗೆಳೆಯರು ತಮ್ಮ ಜೀವನವನ್ನು ಗೆಳೆತನವನ್ನು ರಸಪಾಕದ ಹಾಗೆ ಸವಿಯಾಗಿ ಇಟ್ಟುಕೊಂಡಿರ್ತಾರೆ. ಸುಖ ದುಃಖ ಇವುಗಳನ್ನೆಲ್ಲ ಅಂಗೀಕರಿಸಿ ಏನೇ ಬರಲಿ ಅವುಗಳನ್ನು ತಮ್ಮಲ್ಲಿಟ್ಟುಕೊಂಡು ಹೇಗೆ ಗಂಧ ತನ್ನನ್ನು ತಾನು ತೇಯ್ದು ಪರಿಮಳವನ್ನು ತಂಪನ್ನು ಕಂಪನ್ನು ಇನ್ನೊಬ್ಬರಿಗೆ ಕೊಡ್ತದೆ, ಹಾಗೆಯೇ ಗೆಳೆಯರು ತಮ್ಮನ್ನು ತಾವೇ ತೇಯ್ದು ಇನ್ನೊಬ್ಬರಿಗೆ ಸುಖವನ್ನೇ ಪರಿಮಳವನ್ನೇ ಕೊಡ್ತಾರೆ ಅಂತ ಇಲ್ಲಿ ಕವಿ ಹೇಳ್ತಾರೆ. ನೋಡಿ, ಭಾಷೆಯಲ್ಲಿ ಪದಗಳ ಉಚ್ಚಾರ ಬಹಳ ಮುಖ್ಯ. ಈ ಪದ್ಯದಲ್ಲಿ ಕೆಲವು ಹೊಸ ಪದಗಳಿವೆ, ಅವುಗಳನ್ನು ಸರಿಯಾಗಿ ಉಚ್ಚಾರ ಮಾಡಿ ಹೇಳಬೇಕು. ತಿಳಿತಾ? ಕೇಳಿ ಮಕ್ಕಳೇ. ಸುವಿಶಾಲ, ದುರ್ಭರ, ಅಮೃತ, ಜೀವನ್ಮೃತ, ಚಂಚಲತೆ, ಅಹಮಿಕೆ, ತಿಳಿಗೊಳದೊಲು, ಶುದ್ಧ ಸ್ಫಟಿಕ, ಕೂರ್ಪು, ಅಪ್ಪು ಕೈದು, ಇವು ಈ ಪದ್ಯದಲ್ಲಿರೋ ಹೊಸ ಪದಗಳು. ಸುವಿಶಾಲ, ಅದು ಸುವಿಶಾಲ ಅಲ್ಲ, ಸುವಿಶಾಲ. ದುರ್ಭರ, ಏ ಯಾವ ಬರನೆ? ಅದು ದುರ್ಭರ ಅಂತ ಆಗ್ಬೇಕು. ಅಮೃತ, ಅದನ್ನ ಅಮೃತ ಅಂತ ಹೇಳ್ಬೇಕಮ್ಮ. ತಿಳಿಗೊಳದಳು, ಹಾಗಲ್ಲಮ್ಮ, ತಿಳಿಗೊಳದೋಲು. ಗೊತ್ತಾಯ್ತಾ? ನೋಡಿ, ಭಾಷೆಯಲ್ಲಿ ಪದಗಳ ಉಚ್ಚಾರ ಬಹಳ ಮುಖ್ಯ. ಈ ಲ ಅನ್ನೋ ಅಕ್ಷರಕ್ಕೆ ಳ ಅನ್ನೋದು, ಶ ಅನ್ನೋ ಅಕ್ಷರಕ್ಕೆ ಸ ಅಂತ ಉಚ್ಚಾರ ಮಾಡೋದು ತಪ್ಪು. ಮಹಾಪ್ರಾಣಾಕ್ಷರಗಳನ್ನು ಗಮನವಿಟ್ಟು ನೋಡಿಕೊಂಡು ಉಚ್ಚರಿಸ್ಬೇಕು. ತಿಳಿತಾ? ನಂದೊಂದು ಸ್ವಭಾವ. ಏನದು ಹೇಳಿ? ಪ್ರಶ್ನೆ ಕೇಳೋದು ನಿಮ್ಮ ಸ್ವಭಾವ, ನಮಗೆಲ್ಲ ಗೊತ್ತೇ ಇದೆಯಲ್ಲ. ಸರಿ, ಹಾಗಾದರೆ ನಾನು ನಿಮಗೆಲ್ಲ ಪ್ರಶ್ನೆ ಕೇಳ್ತೀನಿ. ನನ್ನ ಮೊದಲನೇ ಪ್ರಶ್ನೆ, ಈ ಹಾಡಿನಲ್ಲಿ ಕವಿ ಗೆಳೆತನವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಅಜ್ಜಿ, ಕವಿ ಗೆಳೆತನವನ್ನು ವಿಶಾಲವಾದ ಆಲದ ಮರದ ನೆರಳಿಗೆ ಹೋಲಿಸಿದ್ದಾರೆ. ನೋಡಿದ್ರ, ಆಲದ ಮರ ಬಹಳ ವಿಶಾಲವಾದದ್ದು, ತಂಪಾದ ನೆರಳು ನೀಡುವಂತಹದ್ದು, ತುಂಬಾ ಶಾಖೆಗಳನ್ನು ಹೊಂದಿರುವಂತಹದ್ದು. ಶಾಖೆ ಅಂದ್ರೆ ಏನಜ್ಜಿ? ಶಾಖೆ ಅಂದ್ರೆ ಬ್ರಾಂಚ್ ಅಂತ ಅರ್ಥ. ಬ್ಯಾಂಕ್ ನಲ್ಲಿ ಇಂಥ ಶಾಖೆ ಅಂತ ಹಾಕಿರೋದನ್ನ ನೀನ್ ನೋಡಿಲ್ವಾ? ಅಂದ್ರೆ ಕೊಂಬೆಗಳು, ರೆಂಬೆಗಳು ಅಂತ ಅರ್ಥ. ಗೆಳೆಯರು ಇದ್ರೆ ಬೇಸರ ಎಲ್ಲ ಹೋಗಿ ಸಂತೋಷನೇ ತುಂಬಿರುತ್ತೆ ಅಲ್ವೇ? ನನಗಂತೂ ಗೆಳೆಯರಿಲ್ದೆ ಬೇರೆ ಏನು ಬೇಡ ಅನ್ಸುತ್ತೆ. ಹಿರಲೋಕ ಅಂದ್ರೆ ಏನಜ್ಜಿ?
ಇಹಲೋಕ ಅಂದ್ರೆ ನಾವಿರುವ ಲೋಕ, ಈ ಲೋಕ ಭೂಲೋಕ. ಇಹಲೋಕಕ್ಕೆ ವಿರುದ್ಧ ಪದ ಪರಲೋಕ ಅಲ್ವಾ ಅಜ್ಜಿ? ಹೌದು, ಸರಿಯಾಗಿ ಹೇಳಿದೆ ಅಲ್ವೋ. ನಾನು ಪ್ರಶ್ನೆ ಕೇಳೋದಕ್ಕೆ ಮೊದಲೇ ಉತ್ತರನೆಲ್ಲರೂ ಹೇಳ್ಬಿಡ್ತಾ ಇದ್ದೀರಲ್ಲ. ಅಜ್ಜಿ, ನಾನು ಈ ಹಾಡನ್ನು ಕೇಳಬೇಕಾದ್ರೇನೆ ಯೋಚನೆ ಮಾಡಿದೆ. ಇಹಲೋಕದ ಅಮೃತ ಯಾವುದು ಹೇಳ್ತೀರಾ? ನಾನ್ ಹೇಳ್ತೀನಿ ಅಜ್ಜಿ, ಇಹಲೋಕದ ಅಮೃತ ಗೆಳೆತನ. ಸರಿಯಾಗಿ ಹೇಳಿದೆ ಸುಮ. ಅಮೃತ ಅನ್ನೋದು ಸಂಸ್ಕೃತ ಪದ. ಇದು ಕನ್ನಡಕ್ಕೆ ಬಂದಾಗ ಏನಾಗುತ್ತೆ ಹೇಳಿ? ಅಮೃತ ತತ್ಸಮ ಪದ, ಕನ್ನಡದಲ್ಲಿ ಅಮರ್ದು ಎಂದು ತದ್ಭವ ಪದವಾಗಿ ಬಳಕೆಯಾಗಿದೆ. ವಂಚನೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಹೇಳ್ತೀಯ ಸುಹಾಸ್? ಹ್ಞೂ ಅಜ್ಜಿ, ಮೋಸ, ಕಪಟ. ಚಂಚಲ ಅಂದ್ರೆ ಏನು ಹೇಳ್ತೀಯ ಸುಮ? ಅಜ್ಜಿ, ಚಂಚಲ ಅಂದ್ರೆ ಅದು ಹುಡುಗಿ ಹೆಸರು, ನಮ್ ಕ್ಲಾಸ್ ಅಲ್ಲಿ ಇದ್ದಾಳೆ. ಚಂಚಲ ಅಂತ ಹೆಸರು ಇಟ್ಕೋತಾರೆ ಅಜ್ಜಿ. ಅವಾಗ್ಲೇ ಹೇಳಿಲ್ವಾ, ಚಂಚಲ ಅಂದ್ರೆ ಸ್ಥಿರವಿಲ್ಲದ ಮನಸ್ಸು. ಗೆಳೆಯರ ಮನಸ್ಸು ಎಷ್ಟು ದೊಡ್ಡದು ಅಂತ ಕವಿ ಹೇಳಿದ್ದಾರೆ. ಯಾಕೆ ಯಾರು ಹೇಳ್ತಾ ಇಲ್ಲ? ಇಲ್ಲೇ ಇದೆಯಲ್ಲ. ಮನವು ಬಾನಗಲ, ಎದೆ ತಿಳಿಗೊಳದೊಲು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಬಾನು ಅಂದ್ರೆ ಏನು? ಬಾನು ಅಂದ್ರೆ ಸೂರ್ಯ ಅಲ್ವಾ ಅಜ್ಜಿ? ಅದು ಭಾನು ಕಣೆ, ಬಾನು ಅಂದ್ರೆ ಆಕಾಶ. ಆಕಾಶಕ್ಕೆ ಎಷ್ಟೊಂದು ಬೇರೆ ಬೇರೆ ಹೆಸರು ಇದೆ ಅಲ್ವಾ ಅಜ್ಜಿ? ಖಗೋಳ, ವ್ಯೋಮ, ಗಗನ. ಹೌದು ಸುಮ, ಒಂದೇ ಪದಕ್ಕೆ ಹಲವು ಪರ್ಯಾಯ ಪದಗಳಿರುತ್ತವೆ. ಅವುಗಳನ್ನ ಸಮಾನಾರ್ಥ ಪದಗಳು ಅಂತ ಹೇಳ್ತೇವೆ. ಈಗ ಇನ್ನೊಂದು ಪ್ರಶ್ನೆ, ಗೆಳೆಯರ ಹೃದಯ ಅಂದ್ರೆ ಮನಸ್ಸು ಹೇಗಿರುತ್ತೆ? ಗೆಳೆಯರ ಮನಸ್ಸು ತಿಳಿಕೊಳ್ಳದಂತೆ ನಿರ್ಮಲವಾಗಿರುತ್ತೆ. ಇದಕ್ಕೆ ಉದಾಹರಣೆಯಾಗಿ ಶ್ರೀಕೃಷ್ಣ ಮತ್ತು ಕುಚೇಲರ ಸ್ನೇಹದ ಕಥೆಯನ್ನ ಹೇಳಬಹುದು. ಆ ಕಥೆನ ಹೇಳಿ ಅಜ್ಜಿ. ಅಜ್ಜಿ, ಅದೇನ್ ಕಥೆ ಹೇಳಿ ಅಜ್ಜಿ. ಹೇಳ್ತೀನಿ. ಶ್ರೀಕೃಷ್ಣ ಬಾಲ್ಯದಲ್ಲಿ ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ. ಅವನಿಗೆ ಸುಧಾಮ ಅಂತ ಒಬ್ಬ ಗೆಳೆಯ ಇದ್ದ. ಈ ಸುಧಾಮನಿಗೆ ಕೊನೆಯಲ್ಲಿ ಕುಚೇಲ ಅನ್ನೋ ಹೆಸರು ಬಂತು. ಕುಚೇಲ ಅಂದ್ರೆ? ಕುಚೇಲ ಅಂದ್ರೆ ಹರಕು ಬಟ್ಟೆಯವನು ಅಂತ ಅರ್ಥ. ಸುಧಾಮ ಬೆಳೆದು ದೊಡ್ಡವನಾದ ಮೇಲೆ ಅವನಿಗೆ ಬಡತನ ಬಂತು. ಅದರಿಂದಾಗಿ ಅವನಿಗೆ ಒದಗಿ ಬಂದ ಹೆಸರು ಕುಚೇಲ. ಅಯ್ಯೋ ಪಾಪ. ಮುಂದೆ ಶ್ರೀಕೃಷ್ಣ ದ್ವಾರಕಾನಗರಿಗೆ ದೊರೆಯಾದ. ಸುಧಾಮ ಮಾತ್ರ ಬಡವನಾಗಿಯೇ ಉಳಿದ. ಸುಧಾಮ ಬೀದಿ ಬೀದಿಗಳಲ್ಲಿ ಭಜನೆ ಮಾಡ್ತಾ ಹೋಗ್ತಾನೆ ಪ್ರತಿದಿನ. ಅಲ್ಲಿ ಮನೆಯವರು ಹಿಡಿ ಅಕ್ಕಿಯನ್ನು ಅವನಿಗೆ ಕೊಡ್ತಾ ಇದ್ರು. ಆ ಅಕ್ಕಿಯನ್ನು ಮನೆಗೆ ತಂದು ಹೆಂಡತಿ ಕೈ ಕೊಡ್ತಿದ್ದ. ಹೆಂಡತಿ ಅದನ್ನು ಅಡುಗೆ ಮಾಡಿ ಹಾಕ್ತಿದ್ಲು. ಆ ಅಡುಗೆಯನ್ನು ಮೊದಲಿಗೆ ಸುಧಾಮ ದೇವರಿಗೆ ಅರ್ಪಿಸ್ತಿದ್ದ. ಒಂದು ಭಾಗವನ್ನು ಅತಿಥಿಗಳಿಗೆ ನೀಡ್ತಿದ್ದ. ನಂತರ ತನ್ನ ಮಕ್ಕಳಿಗೆ ಹಾಕ್ತಿದ್ದ. ಆಮೇಲೆ ದಂಪತಿಗಳು ಊಟ ಮಾಡ್ತಿದ್ರು. ಆ ಅಕ್ಕಿಯನ್ನೇ ಸಂಗ್ರಹಿಸಿ ಇಟ್ಟುಕೊಂಡು ಶ್ರೀಮಂತ ಆಗ್ಬೋದಾಗಿತ್ತಲ್ವಾ? ಎಂದಿಗೂ ಅವನು ಆಹಾರವನ್ನು ಕೂಡಿಡ್ತಾ ಇರಲಿಲ್ಲ. ಅಂದಿನದು ಅಂದಿಗೆ ಅನ್ನೋದೇ ಅವನ ಮನೋಧರ್ಮ ಆಗಿತ್ತು. ಹೀಗಿರುವಾಗ ಒಂದು ದಿನ ಸುಧಾಮನ ಹೆಂಡತಿ ಬಾಲ್ಯದ ಗೆಳೆಯನಾದ ಶ್ರೀಕೃಷ್ಣನನ್ನು ಕಂಡು ಬರುವಂತೆ ತನ್ನ ಗಂಡನನ್ನು ಒತ್ತಾಯಿಸುತ್ತಾಳೆ. ಮನೆಯಲ್ಲಿದ್ದ ಮೂರು ಹಿಡಿ ಅವಲಕ್ಕಿಯನ್ನು ಗಂಟು ಕಟ್ಟಿ ಶ್ರೀಕೃಷ್ಣನಿಗೆ ಅರ್ಪಿಸಲು ಗಂಡನ ಕೈಗೆ ಕೊಡುತ್ತಾಳೆ. ಸುಧಾಮನು ಶ್ರೀಕೃಷ್ಣನನ್ನು ಕಾಣಲು ದ್ವಾರಕೆಯ ಕಡೆಗೆ ಹೊರಡುತ್ತಾನೆ. ಕಡು ಬಡವನಂತಿದ್ದ ಸುಧಾಮನನ್ನು ಕಂಡು ದ್ವಾರಪಾಲಕರು ತಡೆಯುತ್ತಾರೆ. ಹೀಯಾಳಿಸಿ ಜರಿದು ತಳ್ಳುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರೀಕೃಷ್ಣನ ಆಗಮನವಾಗುತ್ತದೆ. ಸುಧಾಮನ ಗುರುತು ಹಿಡಿದು ಅವನನ್ನು ಬಿಗಿದಪ್ಪುತ್ತಾನೆ. ಅರಮನೆಯೊಳಗೆ ಕರೆದೊಯ್ದು ಸತ್ಕರಿಸುತ್ತಾನೆ. ಸುಧಾಮನ ಸುಖ ದುಃಖ ವಿಚಾರಿಸುತ್ತಾನೆ. ಸುಧಾಮ ತನಗಾಗಿ ತಂದಿದ್ದ ಮೂರು ಹಿಡಿ ಅವಲಕ್ಕಿಯನ್ನು ಅಮೃತವೆಂದು ಭಾವಿಸಿ ಸಂತೋಷದಿಂದ ಸೇವಿಸುತ್ತಾನೆ.
ಸಂತುಷ್ಟನಾದ ಶ್ರೀಕೃಷ್ಣನನ್ನು ಕಂಡ ಸುಧಾಮನು ಆನಂದ ತುಂದಿಲನಾಗುತ್ತಾನೆ. ಸುಧಾಮನ ಗೆಳೆತನದ ಸವಿಯನ್ನು ಉಂಡ ಶ್ರೀಕೃಷ್ಣ ಅವನ ಬಡತನವನ್ನು ಹೋಗಲಾಡಿಸುತ್ತಾನೆ. ಈ ಸುಧಾಮನಿಗಿದ್ದ ಬಡತನ ಹೋಗಿ ಅವನಿಗೆ ಉತ್ತಮ ಸ್ಥಿತಿ ಪ್ರಾಪ್ತಿಯಾಯಿತು. ಶ್ರೀಕೃಷ್ಣ ತನ್ನ ಗೆಳೆಯನನ್ನು ಮರೆಯದೆ ಅವನನ್ನು ಆಧರಿಸಿದ್ದು ಕೃಷ್ಣನ ದೊಡ್ಡತನ ಅಲ್ವಾಜಿ? ಸುಧಾಮನ ಹೆಂಡತಿ ಮತ್ತು ಮಕ್ಕಳ ಕತೆ ಏನಾಯ್ತಜ್ಜಿ? ಓ, ಅವರಿಗೂ ಕೂಡ ಐಶ್ವರ್ಯ, ಅರಮನೆ ಎಲ್ಲ ಸಿಕ್ಕಿಬಿಡ್ತು. ಸುಧಾಮನಿಗೆ ಒಳ್ಳೆ ಉತ್ತಮ ಮಟ್ಟ ಸಿಕ್ಕಿದ ಮೇಲೆ ಇವರಿಗೂ ಸಿಗದೇ ಇರುತ್ತೆ. ಈಗ ಈ ಪದ್ಯ ಭಾಗವನ್ನ ನೀವೆಲ್ಲ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ನನಗೆ ಗೊತ್ತಾಗಬೇಕಲ್ವಾ? ಅದಕ್ಕೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವೆಲ್ಲ ಚೆನ್ನಾಗಿ ಉತ್ತರ ಹೇಳಬೇಕು, ಆಯ್ತಾ? ಗೆಳೆತನ ಈ ಪದ್ಯದ ಆಕರ ಕೃತಿ ಯಾವುದು? ಗೆಳೆತನ ಪದ್ಯದ ಆಕರ ಆಕಾಶ ಬುಟ್ಟಿ. ಕವಿ ಚನ್ನವೀರ ಕಣವಿಯವರ ಊರು ಯಾವುದು? ಚನ್ನವೀರ ಕಣವಿಯವರ ಊರು ಗದಗಿನ ಹೊಂಬಳ. ಈಗ ಇಲ್ಲಿ ಕೊಟ್ಟಿರುವ ಪದಗಳನ್ನ ಹೊಂದಿಸಿ ಹೇಳಿ. ಈಗ ಅ ಪಟ್ಟಿಯನ್ನ ಸುಮ ಓದು. ಅಮೃತ, ಲೋಕ, ಮೇಲು ಕೀಳು, ಹೇಗೆ ಹೇಗೋ, ಕೂರ್ಪು. ಆ ಪಟ್ಟಿಯನ್ನ ಸುಹಾಸ್ ನೀನು ಓದು. ಜೋಡು ನುಡಿ, ಪ್ರೀತಿ, ಅಮರ್ದು, ಲೋಕ, ದ್ವಿರುಕ್ತಿ. ಅಮೃತ, ಅಮರ್ದು, ಲೋಕ, ಲೋಕ, ಮೇಲು ಕೀಳು, ಜೋಡು ನುಡಿ, ಹೇಗೆ ಹೇಗೋ, ದ್ವಿರುಕ್ತಿ, ಕೂರ್ಪು, ಪ್ರೀತಿ. ನಿಮ್ಮ ಉತ್ತರಗಳೆಲ್ಲ ಸರಿಯಾಗಿವೆ.